ಜಾಂಬಿಯಾ ದೇಶದಲ್ಲಿ ಇತಿಚಿಗೆ ಸಂಭವಿಸಿದ 66 ಮಕ್ಕಳ ಸಾವು ಹಾಗೂ ಹಲವು ಮಕ್ಕಳಲ್ಲಿ ಕಿಡ್ನಿ ವೈಫಲ್ಯದ ಸಮಸ್ಯೆಗೆ ಭಾರತದ ಕಂಪನಿಯೊಂದು ಉತ್ಪಾದಿಸಿದ 4 ಮಾದರಿಯ ಕೆಮ್ಮು ಹಾಗೂ ಶೀತದ ಸಿರಪ್ ಕಾರಣವಿರಬಹುದು ಎಂದು ಶಂಕಿಸಲಾಗಿದೆ ಈ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 4 ಮಾದರಿಯ ಸಿರಪ್ಗಳ ವಿರುದ್ಧ ತನಿಖೆಗೆ ಆದೇಶಿಸಿದೆ ಅಷ್ಟಕ್ಕೂ ಈ ಸಾವು ನೋವಿಗೆ ಕಾರಣವೇನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಶೀತದಿಂದ ಬರುವ ಕೆಮ್ಮಿನ ನಿಯಂತ್ರಣಕ್ಕೆ ಬಳಸುವ ಭಾರತದಲ್ಲಿ ತಯಾರಾದ ಔಷಧಗಳನ್ನು ಸೇವಿಸಿ ಆಫ್ರಿಕಾದ ಗಾಂಬಿಯಾ ದೇಶದಲ್ಲಿ 66 ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿರುವುದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಗಂಭೀರವಾಗಿ ಪರಿಗಣಿಸಿದೆ ಈ ಔಷಧಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಸಂದೇಶವನ್ನ ಕೂಡ ರವಾನೆ ಮಾಡಿದೆ ಈ ಮಕ್ಕಳ ಸಾವಿಗೆ ಕಿಡ್ನಿ ವೈಫಲ್ಯವೇ ಮುಖ್ಯ ಕಾರಣ ಅಂತ ಗುರುತಿಸಿರುವ ಆರೋಗ್ಯ ಸಂಸ್ಥೆಯು ಈ ಔಷಧಗಳ ಬಳಕೆಯ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ಸೂಚನೆಯನ್ನ ನೀಡಿದೆ ಹರಿಯಾಣ ಮೂಲದ ಮೈಡನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ತಯಾರಿಸಿರುವ ಈ ಒಂದು ಸಿರಪ್ ಹಲವಾರು ಮಕ್ಕಳ ಆರೋಗ್ಯದ ಏರುಪೇರಿಗೆ ಕಾರಣವಾಗಿದೆ ಮ್ಯಾಕಫ್ ಬೇಬಿ ಕಫ್ ಸಿರಪ್ ಹಾಗೂ ಮ್ಯಾಗ್ರಿಫ್ ಅಂಡ್ ಕೋಲ್ಡ್ ಸಿರಪ್ ಔಷಧಗಳು ಈ ಅನಾಹುತಕ್ಕೆ ಕಾರಣ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶಕ ತಿಳಿಸಿದ್ದಾರೆ ಈ ಔಷಧ ಸೇವನೆಯಿಂದ ತೊಂದರೆಯಾಗಿರುವ ಕುರಿತು ಈವರೆಗೆ ಕೇವಲ ಗಾಂಬಿಯಾ ದೇಶದಿಂದ ಮಾತ್ರವೇ ವರದಿ ಲಭ್ಯವಾಗಿದೆ ಈ ಔಷಧಗಳು ಇತರ ದೇಶಗಳಲ್ಲಿಯೂ ಮಾರಾಟವಾಗ್ತಾ ಇತ್ತು ಅಲ್ಲಿ ಆಗಿರುವಂತಹ ಅನಾಹುತಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಂಗ್ರಹಿಸಬೇಕಿದೆ ಔಷಧ ಬಳಕೆಯಿಂದ ತೊಂದರೆ ಆಗಿರುವ ಕುರಿತು ವರದಿ ಮಾಡುವಂತೆ ಈ ಔಷಧಗಳನ್ನು ಬಳಸುವ ದೇಶಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಸೂಚನೆಯನ್ನ ನೀಡಿದೆ ಎಲ್ಲಾ ದೇಶಗಳು ಈ 4 ಔಷಧಗಳನ್ನು ಬಳಕೆಯಿಂದ ದೂರ ಇರಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ ಗಾಂಬಿಯಾದ ವೈದ್ಯಕೀಯ ಅಧಿಕಾರಿಗಳು ಕಳೆದ ಜುಲೈ ತಿಂಗಳಿನಲ್ಲಿಯೇ ಈ ಔಷಧಿಗಳಿಂದ ಆಗಬಹುದಾದ ಅಪಾಯಗಳ ಬಗ್ಗೆ ಧ್ವನಿ ಎತ್ತಿದ್ರು ಆಗಸ್ಟ್ ತಿಂಗಳಲ್ಲಿಯೂ 28 ಮಕ್ಕಳು ಈ ಔಷಧ ಸೇವನೆಯಿಂದ ಮೃತಪಟ್ಟಿದ್ರು ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಔಷಧಗಳನ್ನು ಶೀಘ್ರ ಹಿಂಪಡೆಯದಿದ್ರೆ ಅಪಾಯ ಮತ್ತಷ್ಟು ಹೆಚ್ಚಬಹುದಾದ ಸಾಧ್ಯತೆ ಇದೆ ಅಂತ ಗಾಂಬಿಯಾದ ಅಧಿಕಾರಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ವಿವಾದಕ್ಕೆ ಕಾರಣವಾಗಿರುವ ಮೈಡೆನ್ ಕಂಪನಿ 1990ರಲ್ಲಿ ಸ್ಥಾಪನೆಯಾಗಿದ್ದು ಆಫ್ರಿಕಾ ದಕ್ಷಿಣ ಅಮೆರಿಕ ಆಗ್ನೇಯ ಏಷ್ಯಾದ ಹಲವು ದೇಶಗಳಿಗೆ ತನ್ನ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತೆ ಇದು ಐಎಸ್ಒ ಮಾನ್ಯತೆಯನ್ನ ಹೊಂದಿರುವ ಕಂಪನಿಯಾಗಿದೆ ಈ ಕಂಪನಿ ವಾರ್ಷಿಕ 60 ಕೋಟಿ ಕ್ಯಾಪ್ಸುಲ್ಗಳನ್ನ ಮಾರುಕಟ್ಟೆಗೆ ತರುತ್ತೆ 18 ಕೋಟಿ ಚುಚ್ಚುಮದ್ದು 3 ಲಕ್ಷ ಆಯಿಂಟ್ಮೆಂಟ್ ಟ್ಯೂಬ್ 22 ಲಕ್ಷ ಸಿರಪ್ 120 ಕೋಟಿ ಮಾತ್ರೆಗಳನ್ನ ಉತ್ಪಾದಿಸುತ್ತೆ ಆದ್ರೆ ಈ ಔಷಧಗಳು ಬೇರೆ ದೇಶಕ್ಕೂ ಪೂರೈಕೆಯಾಗಿರಬಹುದು ಹೀಗಾಗಿ ಕೂಡಲೇ ಈ ಔಷಧವನ್ನ ಮಾರುಕಟ್ಟೆಯಿಂದ ಹಿಂದಕ್ಕೆ ಪಡೆಯುವಂತೆ ಎಲ್ಲಾ ದೇಶಗಳಿಗೂ ವಿಶ್ವ ಆರೋಗ್ಯ ಸಂಸ್ಥೆ ಸಂದೇಶವನ್ನ ರವಾನೆ ಮಾಡಿದೆ ಈ ನಡುವೆ ಗಾಂಬಿಯಾದಲ್ಲಿ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಭಾರತದ ಕಂಪನಿ ಉತ್ಪಾದಿಸಿರುವ ಔಷಧದ ಬಗ್ಗೆ ತಪಾಸಣೆಯನ್ನ ನಡೆಸಿದ್ದಾರೆ ಆದ್ರೆ ಮಕ್ಕಳ ಸಾವಿಗೆ ಇದೇ ಔಷಧ ಕಾರಣ ಎನ್ನುವುದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಇದುವರೆಗೂ ಸೂಕ್ತ ಮಾಹಿತಿ ನೀಡಿಲ್ಲ ಆದರೂ ಈ ಕುರಿತು ನಾವು ತನಿಖೆಯನ್ನ ಆರಂಭಿಸಿದ್ದೇವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಮೂಲಗಳು ತಿಳಿಸಿವೆ ನೋಡಿದ್ರಳ ವೀಕ್ಷಕರೇ ಸಿರಪ್ನಿಂದ ಎಷ್ಟೆಲ್ಲ ಅನಾಹುತ ಆಯಿತು ಅದು ಭಾರತದಲ್ಲಿ ತಯಾರಿಸಿರುವಂತಹ ಈ ಒಂದು ಸಿರಪ್ ಆಫ್ರಿಕಾದಲ್ಲಿ ಎಷ್ಟೆಲ್ಲ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಿತು ಅಂತ ಹಲವಾರು ಮಕ್ಕಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು ನೋಡಿದ್ರಳ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡ್ತಾ ಇರಿ ಸೆಕ್ಯುಲರ್ ಟಿವಿ ಇದು ಜಾತ್ಯಾತೀತತೆಯ ಪ್ರತಿಬಿಂಬ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ